ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರ ಬಂಧನಕ್ಕೆ ಈಗ ಕೇಸರಿ ಪಡೆ ಕೆರಳಿಸಿರುವಂಥದ್ದು. ಸೊ ಹಾಗಾಗಿ ಈಗ ಕೇಸರಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಬಂಧನ ವಿಚಾರವಾಗಿ. ಸೊ ಹೋರಾಟಗಾರರ ಬಂಧನಕ್ಕೆ ಈಗ ಕೆರಳಿಸಿರುವಂಥದ್ದು ಕೇಸರಿ ಪಡೆ. ಸೊ ಶ್ರೀಕಾಂತ ಬಿಡುಗಡೆಗೆ ಒತ್ತಾಯಿಸಿ BJP ಕಡೆಯಿಂದ ಉತ್ತಮ ಹೋರಾಟ ಆಗುತ್ತೆ. ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಇವತ್ತು BJP ಪ್ರತಿಭಟನೆ ಮಾಡುತ್ತೆ. ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಹಳೆ ಇವತ್ತು ಮುಳುಗುತ್ತೆ. ಸೊ ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಬಂಧನ ವಿಚಾರ ಇದು. ಸೊ ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. 31 ವರ್ಷ ಆಯಿತು ಈ ಕೇಸ್ ಈಗ ಮತ್ತೆ ರೀಓಪನ್ ಆಗಿದೆ. ಹಾಗಾಗಿ ಹೋರಾಟಗಾರರ ಬಂಧನಕ್ಕೆ ಕೆರಳಿದೆ ಈಗ ಕೇಸರಿ ಪಡೆ. ಸೊ ಶ್ರೀಕಾಂತ ಬಿಡುಗಡೆಗೆ ಒತ್ತಾಯಿಸಿ ಇವತ್ತು BJP ಕಡೆಯಿಂದ ಹೋರಾಟ ಆಗುತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಕೇವಲ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಡೀ ಜಿಲ್ಲೆಯಲ್ಲಿ ಅಂದರೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ. ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಇವತ್ತು BJP ಕಡೆಯಿಂದ ಆಗುವಂಥ ಪ್ರತಿಭಟನೆ ಇದು. ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ವಿರುದ್ಧ ಕೇಸರಿಯ ಕಹಳೆ ಇವತ್ತು ಮುಳುಗುತ್ತೆ. ಕಾರಣ 31 ವರ್ಷ ಆದ ನಂತರ ಮತ್ತೆ ಈ ಕೇಸ್ ರೀಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆಕ್ರೋಶವನ್ನು ಹೊರಹಾಕಿದ ರಾಮಭಕ್ತ ಕೇಸ್ ರೀಓಪನ್ ವಿರುದ್ಧ ಈಗ BJP ಸಿಡಿಸಿರುವಂಥದ್ದು ಅಥವಾ ಸಿಡಿದಿರುವಂಥದ್ದು. ಸೊ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ BJP ನಾಯಕರ ಹೋರಾಟ ಇವತ್ತು ಆರಂಭ ಆಗುತ್ತೆ. ಇವತ್ತು ಫ್ರೀಡಂ ಪಾರ್ಕಲ್ಲಿ BJP ನಾಯಕರ ಪ್ರತಿಭಟನೆ ಇರುತ್ತೆ. ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಬೃಹತ್ ಪ್ರತಿಭಟನೆ ಇದು. ಸೊ ಶ್ರೀಕಾಂತ ಪೂಜಾರಿಯನ್ನು ಬಂಧಿಸಿರುವಂಥ ಹಿನ್ನೆಲೆಯಲ್ಲಿ, ರಾಮಭಕ್ತನ ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ BJPಯ ಆಕ್ರೋಶ ಇದು. ರಾಮಭಕ್ತ ಕೇಸ್ ರೀಓಪನ್ ವಿರುದ್ಧ ಈಗ BJP ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಎಲ್ಲ ಜಿಲ್ಲಾ ಕೇಂದ್ರದ BJP ನಾಯಕರ ಹೋರಾಟ ಇವತ್ತು ಆರಂಭ ಆಗುತ್ತೆ. ಇನ್ನು ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗುತ್ತೆ. ಇಂದು ಹೋರಾಟಗಾರರ ಮೇಲೆ ರಿಕೇಸ್ ಓಪನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಳಗ್ಗೆ 11:30 ಗಂಟೆಗೆ ಜೊತೆಗೆ ಸಂಜೆ 4 ಗಂಟೆಯ ತನಕ ಈ ಪ್ರತಿಭಟನೆ ಆಗುತ್ತೆ. ಬೆಳಗ್ಗೆ 11:30 ಆರಂಭ ಆಗುತ್ತೆ, ಸಂಜೆ 4 ಗಂಟೆಯ ತನಕ ಪ್ರತಿಭಟನೆ ಇರುತ್ತೆ. ಈ ಪ್ರತಿಭಟನೆಯಲ್ಲಿ ಅಶೋಕ್ ಅವರು ಕೂಡ ಇರ್ತಾರೆ ಹುಬ್ಬಳ್ಳಿಯಲ್ಲಿ. ಕೇವಲ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕರೆ ನೀಡಲಾಗಿದೆ. ಸೊ ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸೊ ಹುಬ್ಬಳ್ಳಿಯಲ್ಲಿ ಇವತ್ತು ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗುತ್ತೆ. ಇಂದು ಹೋರಾಟಗಾರರ ಮೇಲೆ ಈ ಕೇಸ್ ರೀಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಇವತ್ತು ಶಹರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಬೆಳಗ್ಗೆ 11:30 ಪ್ರತಿಭಟನೆ ಶುರುವಾಗುತ್ತೆ, ಸಂಜೆ 4 ಗಂಟೆಯ ತನಕ ಪ್ರತಿಭಟನೆ ಇರುತ್ತೆ. ಸೊ ಪ್ರತಿಭಟನೆಯಲ್ಲಿ BJPಯ ನಾಯಕರು ಭಾಗಿಯಾಗ್ತಾರೆ. ಪ್ರತಿಭಟನೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಆಗಿರ್ಬೋದು, ಮಹೇಶ್ ತೆಂಗಿನಕಾಯಿ, ಜೊತೆಗೆ MR ಪಾಟೀಲ್, ಪ್ರದೀಪ್ ಶೆಟ್ಟರ್ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಇವತ್ತು BJPಯ ನಾಯಕರಿಂದ ಬೃಹತ್ ಹೋರಾಟ ಆಗುತ್ತೆ, ಪ್ರೊಟೆಸ್ಟ್ ಆಗುತ್ತೆ, ಪ್ರತಿಭಟನೆ ನಡೆಯುತ್ತೆ. ಕಾರಣ ರಾಮಭಕ್ತನ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪ್ಲಾನಿಂಗ್ ಇದೆ? ಹುಬ್ಬಳ್ಳಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷೀಯ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 11:00 ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುಂದೆ ಈ ಒಂದು ಪ್ರತಿಭಟನೆ ನಡೆಯಲಿದ್ದು. ನಗರದ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮತ್ತು ಬೇರೆ ಬೇರೆ ವೃತ್ತಗಳಿಂದ ಸಾಕಷ್ಟು ಸಾವಿರಾರು ಜನರು ಜಮಾಯಿಸ್ತಾರೆ ಮತ್ತು ಅಲ್ಲಿಂದಲೇ ಒಂದು ಪ್ರತಿಭಟನೆ ಬೃಹತ್ ರಾತ್ರಿ ಆರಂಭವಾಗಿ ನಗರದ ದುರ್ಗದ ಮೇಲೆ ಸಮೀಪಿರತಕ್ಕಂಥ ಶಹರ ಪೊಲೀಸ್ ಠಾಣೆ ಮುಂದೆ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿರುವುದು. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಮತ್ತು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿಯಾಗಿ ಕಳೆದ 31 ವರ್ಷಗಳಿಂದ ಹೋರಾಟ ಮಾಡಿದಂತ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಹಲವರನ್ನ ಬಂಧನ ಮಾಡಿರುವುದು ಮತ್ತು ಅವರ ಮೇಲೆ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಿಕೊಡತಕ್ಕಂಥ ಪ್ರಕರಣಕ್ಕೆ ನಾವು ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸಹ BJP ಕಾರ್ಯಕರ್ತರು ಮತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, RSS ಕಾರ್ಯಕರ್ತರು ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸುವುದು ವಿಶೇಷವಾಗಿದೆ. ಕೂಡಲೇ ಬಂಧಿತರನ್ನು ಬಿಡುಗಡೆ ಮಾಡಬೇಕು ಮತ್ತು ಅವ್ರ ಮೇಲೆ ಇರತಕ್ಕಂಥ ಕಾಯ್ದೆಗಳು ಏನು ಗುಂಡಾ ಆಕ್ಟ್ ಇರೋದು, ಬೇರೆ ಬೇರೆ ಕಾಯ್ದೆಗಳನ್ನು ಹಾಕಿರೋದನ್ನು ತೆಗೆದು ಹಾಕಬೇಕು. ಜೊತೆಗೆ ಮುಂಬರುವ ದಿನಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡಿದ್ರೆ
ಸಾಕಷ್ಟು ರೀತಿಯ ಒಂದು ಎಚ್ಚರಿಕೆ ಘಂಟೆಯನ್ನಾಗಿ ಇವತ್ತು ಕೊಡ್ತಾ ಇದ್ದೇವೆ. ಮತ್ತು ಯಾವುದೇ ಕಾರಣಕ್ಕೂ ಈ ದ್ವೇಷದ ರಾಜಕಾರಣ ರಾಜ್ಯ ಸರ್ಕಾರ ಮಾಡ್ತಿದೆ, ಆ ರಾಜಕಾರಣ ಕೈ ಬಿಡಬೇಕು. ಆದ್ರಿಂದ ಈ ಎಲ್ಲವನ್ನ ಇಟ್ಟುಕೊಂಡು ಇವತ್ತು ದೊಡ್ಡ ಒಂದು ಮಟ್ಟದ ರ್ಯಾಲಿಯನ್ನ ಪ್ರತಿಭಟನೆ ಮಾಡ್ತಿರೋದು. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭೆ ಮತ್ತು ರಾಜ್ಯ ವಿಧಾನಸಭೆ ವಿರೋಧ ಪಕ್ಷ ನಾಯಕರಂತ ಅರವಿಂದ್ ಬೆಲಾಸ್, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್ ಅಂತ ಹಲವು ನಾಯಕರು ಮತ್ತು ಅನೇಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಟ್ಟದ ನಾಯಕರು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸುವಹಿಸ್ತಾರೆ. ಹೇಮಕುಮಾರ್, ಕಲ್ಮೇಶ್, ಈಗ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ವಿಚಾರಗಳು ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಕಾರಣ ಅಂತಂದರೆ 30 ವರ್ಷ ಹಿಂದೆ ಇರುವಂಥ ಕೇಸನ್ನು ಈಗ ರೀಓಪನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ BJPಗೆ ಒಂಥರ ಇದು ಅಸ್ತ್ರ ಸಿಕ್ಕಿದಂಗೆ. ಆದರೆ ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆ? ಹೇಮಕುಮಾರ್, ಒಂದು ರೀತಿಯ ಲೋಕಸಭಾ ಚುನಾವಣೆ ಸಮೀಪಿಸುತ್ತದೆ. ಇದೊಂದು ಎಲ್ಲೋ ಅಂದ್ರೆ ಭಾರತೀಯ ಜನತಾ ಪಕ್ಷ ಇದನ್ನ ರಾಜಕೀಯ ದಾಳವನ್ನಾಗಿ ಬಳಸ್ಕೋಬಹುದು, ಮತ್ತು ಒಂದೆಡೆ ಅಸ್ತ್ರ ಆಗಿದೆ. ಯಾಕಂದ್ರೆ ಹಲವಾರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಪ್ರಕರಣಗಳು ಭಾರತೀಯ ಜನತಾ ಪಕ್ಷ ಮುಂದಿಟ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿರುವುದು, ಬೇರೆ ಬೇರೆ ಪ್ರಕರಣದಲ್ಲಿ ಸಹ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ಕೊಳ್ಳುವುದು, ವಿಶೇಷವಾಗಿ BJP ಕಾರ್ಯಕರ್ತರನ್ನ. ಇಂಥ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಗದಾ ಪ್ರಹಾರ ಮಾಡ್ತಿದೆ ಅಥವಾ ಅವ್ರನ್ನ ಬಂಧನ ಮಾಡ್ತಿದೆ, ಹಿಡಿದಿಟ್ಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೆದರ್ಸ್ತಾ ಇದೆ ಅನ್ನುವ ಗಂಭೀರ ಆರೋಪವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಲೇ ಬಂದಿದ್ರು. ಇವತ್ತು ಸಹ ಅದಕ್ಕೊಂದು ತಾರ್ಕಿಕ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಹೋರಾಟವನ್ನ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಜೊತೆಗೆ ಒಂದು ಎಚ್ಚರಿಕೆಯನ್ನಾಗಿ ಅಥವಾ ರಾಜ್ಯ ಸರ್ಕಾರ ಮುಂದೆ ಈ ರೀತಿಯಾದಂತಹ ಹೆದರಿಸುವ ತಂತ್ರವನ್ನು ಮಾಡಬಾರದು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಒಂದು ಬೃಹತ್ ಪ್ರತಿಭಟನೆ ಕರೆಯನ್ನು ಕೊಟ್ಟಿರೋದು. ರಾಜ್ಯ ಏನು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಇರ್ಬೋದು, ವಿರೋಧ ಪಕ್ಷದ ನಾಯಕರಂತ ಆರ್ ಶಿವಕ್ ಇರ್ಬೋದು, ಹಲವಾರು ನಾಯಕರು ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದು ಇವತ್ತು ಸಾಕಷ್ಟು ರೀತಿಯ ಸಾವಿರಾರು ಜನಸಂಖ್ಯೆ ಇವತ್ತು ಹುಬ್ಬಳ್ಳಿಯ ದುಗ್ಗದ್ಬೆಲೆ ಸಹಿಪತ್ರ ಶಿವಾರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಮತ್ತು ಅಲ್ಲಿಯ ಇನ್ಸ್ಪೆಕ್ಟರ್ ಏನಿದ್ದಾರೆ ತಹಶೀಲ್ದಾರ್, ಇನ್ನೊಂದು ಕಮಿಷನರ್ ಇರ್ತಾರೆ ತಹಶೀಲ್ದಾರ್, ಅಲ್ಲಿ ತಹಶೀಲ್ದಾರ್ ಅವರು ಇನ್ಸ್ಪೆಕ್ಟರ್ ಇರ್ತಾರೆ. ಆ ಇನ್ಸ್ಪೆಕ್ಟರ್ ಉದ್ದೇಶಪೂರ್ವಕವಾಗಲೇ ಹಿಂದೂ ಕಾರ್ಯಕರ್ತರನ್ನ ಇನ್ನೊಂದು ಕಮ್ಯುನಿಸ್ಟ್ ಸೇರಿದಂತ ಅವ್ರನ್ನ ಹುಡುಕಿ ಆ ಹಿಂದಿನ ಕೇಸನ್ನು ರಿಓಪನ್ ಮಾಡತಕ್ಕದ್ದು ಸರ್ಕಾರ ಇವರಿಗೆ ನಿರ್ದೇಶನ ಕೊಡ್ತದೆ. ಆ ಕಟ್ಟಡ ಸ್ಥಳದಲ್ಲಿ ತಮ್ಗೆ ಬೇಕಾದಂತ ಬೇರೆ ಬೇರೆ ಧರ್ಮದ ಅಧಿಕಾರಿಗಳ ನೇಮಕ ಮಾಡಿ ಆ ಅಧಿಕಾರಿಗಳ ಮೂಲಕ ಇವರನ್ನ ಹತ್ತಿಕ್ತಕ್ಕಂತ ಹೋರಾಟವನ್ನ ಮಾಡತಕ್ಕಂಥವ್ರನ್ನ ದ್ವೇಷದ ರಾಜಕಾರಣ ಮಾಡತಕ್ಕಂತ ಕೆಲಸ ಮಾಡೋದಕ್ಕೆ ಆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಹೋರಾಟ ಮಾಡತಕ್ಕಂಥದ್ದು ವಿಶೇಷವಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಕಲ್ಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.